ಯಾಕಮ್ಮ ಏನಾಯ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಬರ್ತಾ ಮಳೆ ಬಂತು ದಾರಿಯಲ್ಲಿ ಬರುವಾಗ ನಾಲ್ಕು ಜನ ರೌಡಿಗಳು ಅಟ್ಯಾಕ್ ಮಾಡಿದ್ರು ಆಮೇಲೆ ನಿಮ್ಮ ಫ್ರೆಂಡ್ ವಿಜಯ್ ಬಂದು ನನ್ನ ಸೇವ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿ ಹೋದ್ರು ಥ್ಯಾಂಕ್ ಗಾಡ್ ಅವ್ರನ್ನ ಮಳೆಕರಿಲಿಲ್ವೇನೆ ಹೋಗ್ಲಿ ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಹೇಳಿದ್ಯಾ ಇಲ್ವೋ ಯಾವ ಮಾನವಂತ ಗಂಡ್ಸಾದ್ರು ಆ ಕೆಲಸ ಮಾಡ್ತಿದ್ರು ತಮ್ಮ ಹೆಂಡತಿ ಮಾನ ಕಾಪಾಡಿದ್ರಿಂದ ಏನಂತ ಘನ ಕಾರ್ಯ ಸಾಧಿಸ್ತಾಗಲಿಲ್ಲ ತಮ್ಮ ಕರ್ತವ್ಯ ತಾವು ಮಾಡಿದ್ರು ಇದರಲ್ಲಿ ಥ್ಯಾಂಕ್ಸ್ ಹೇಳಕ್ಕೇನಿದೆ He definitely deserves the divorce. What do you mean? I mean what I say. ಏನು ನೀವು ಹೇಳೋದು? ಅಲ್ಲ ಮಾನ ಕಾಪಾಡದವನಿಗೆ at least ಒಂದು ಥ್ಯಾಂಕ್ಸ್ ಹೇಳೋಷ್ಟು ಕರ್ಟಿಸಿ ಬೇಡವ ನಿನ್ನ ಫ್ರೆಂಡ್ಗೆ. ಅವನು ಹೇಳಿದ ಹಾಗಿಲ್ರಿ. ಬೇರೆ ಯಾರಾದರೂ ಕಾಪಾಡಿದ್ರೆ ಥ್ಯಾಂಕ್ಸ್ ಹೇಳಬಹುದಾಗಿತ್ತು. ಕಾಪಾಡದವನು ಯಾರು ಹೇಳಿ? ಅವನ ಗಂಡ. ಹಾಗ ನೋಡಿದ್ರೆ ಅವನೇ ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡಬೇಕಾಗಿತ್ತು. What do you say? ನನ್ನ ಆ ಪರಿಸ್ಥಿತಿಲಿ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರು. ಹಾಗ ನಾನು ಕೇಳಬಹುದಾ? ನನಗೆ ಸ್ವಾಭಿಮಾನ ಇಲ್ವಾ? ಕರೆಕ್ಟ್. You also deserve a divorce. No doubt about it. This couple definitely deserve divorce. ले 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 ले। ओय इडे इडे। निन गेट के ताई लेने एक गाइड के साथ मार बड़ा ना। बड़े। बा। यहाँ ना इतने गया। कुंड बा। कुंड कर ला। ले। धन्य बे। मैंने कुंड करा। निन वोस करा जिले में कर्ज को मंदी निने। ಹೊಟ್ಟೆಲಿ ನಾನ್ ಮಗಿನ ಮ್ಯಾಗೆ ನೀನ್ ಮಗಿಗ್ ತಾನೆ ಕಟ್ಸ್ಕೊಂಬಂದಿರೋದು ಅದೇ ತಿನ್ಕೋತ ಬಿಡು ಮೋಗ ತಿನ್ನೋವರೆಗೂ ನೀನ್ ತಾನೇ ತಿನ್ಬೇಕು ನೀನ್ ತಿನ್ನು ನನ್ನ ಪ್ರೀತಿ ನಿಮ್ಗೆ ನಿನ್ನ ಮ್ಯಾಗೆ ಪ್ರೀತಿ ನೀನ್ ತಿನ್ನು ಮಗಿಗೆ ಸೇರ್ಕಂತದೆ ನೋಡಪ್ಪ ನಿನ್ನ ಕಷ್ಟದ ಕೆಲಸ ಮಾಡ್ಬೇಡಪ್ಪ ಏನಿದ್ರು ನನಗೆ ಹೇಳು ನಾನು ಮಾಡ್ತೀನಿ ಮಾಡು ಮಾಡು ನಾನು ಗಿಡಕ್ಕೆ ನೀರ್ ಹಾಕ್ಬೇಕಿತ್ತು ಮನೇಲಿ ಮೂಲೆಯಲ್ಲಿ ಪರ್ಕೆ ಇತ್ತಲ್ಲ ಕಸ ಗುಡಿಸ್ಬೇಕು ಕಸ ತಾನೆ ಗುಡಿಸ್ತಾರೆ ಹೇಳು ಹಂಗೆ ಆ ಅಡಿಗೆ ಮನೆ ಬಚ್ಚಲಾಗೆ ಒಂದ್ ಕೊಂಡಗ ಮುಸುರೆ ಬಿದ್ದದೆ ಮುಸುರೆ ತಾನೆ ದಿಕ್ಕನೆ ಹೇಳಿ ಇತ್ಲಾಗೆ ಒಂದು ವಾರ ಬಟ್ಟೆ ಬಿದ್ದದೆ ಬಟ್ಟೆ ತಾನೆ ವಾಗೇನ್ ಹೇಳಿ ಹಂಗೆ ಅದ್ರ ಜೊತೆಗೆ ನಂದ ಡಳೆ ಶಾಲೆ ವಾಗದ್ ಬಿಡು ಅಯ್ಯ ನಿನ್ನ ಈಟೆಲ್ಲ ಕಷ್ಟ ಪಡಂಗಿದ್ರೆ ನಿನ್ ಬಂದು ನಾನೇ ಬಸರಾಯ್ತಿದ್ನಲ್ಲಿ ನೀನು ಮನಕಾಯ ಹೋಗ ಈ ಗ್ಯಾಂಡ್ರು ಬಸರಾಗೋದು ಸಾಕು ಗಂಡನಿಗೆ ಬವಣನು ಸಾಕು ತಪ್ಪು ನಿಂದಲ್ವೇ ನಮ್ಮದು ಮೊದ್ಲು ನಮ್ ಬುದ್ಧಿ ಮೆಟ್ನ ಕೊಡ್ಕೋಬೇಕು ನಮಸ್ಕಾರ ಡಾಕ್ಟ್ರೆ ಏನಾಯ್ತಿರ್ವಲ್ಲ ವಾಣಿ ಯಾಕು ತಲೆ ತಿರುಗಿ ಬಿದ್ಬಿಟ್ಲು ಏನಾಗಿದೆ ನೋಡಿ ಡಾಕ್ಟ್ರೆ ಏನಾಗಿದೆ ಡಾಕ್ಟ್ರೆ ನಥಿಂಗ್ ಟು ವರಿ ನಿರ್ಮಲ ಪ್ರೆಗ್ನೆನ್ಸ್ ಲೆವೆಲ್ ಕಾಮನ್ ಪ್ರೆಗ್ನೆಂಟ್ ಹೌದು ಏ ವಾಣಿ ಕಂಗ್ರಾಚುಲೇಷನ್ ನಾನು ಬರ್ತಿದ್ದೀನಿ ಥ್ಯಾಂಕ್ ಯು ಡಾಕ್ಟ್ರೆ ಲಕ್ಕಿ ಡಾಕ್ಟರ್ನ ಮನೆ ತನಕ ಬಿಟ್ಬಿಟ್ಟು ಬಂದ್ಬಿಡು ಸರಿ ಕಂಗ್ರವ ಕಳ್ಳಿ ನನ್ಗೆ ಹೇಳಿಲ್ಲ ಅಲ್ಲಿ ವಿಜಯ್ ಇದ್ದಾರ ನಾನು ನಿರ್ಮಲ ಅವ್ರಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ನಿರ್ಮಲ ವಾಣಿ ಸುಮ್ಮನೆ ಹಠ ಮಾಡಬೇಡ ಜೊತೆಗೆ ನೀನ್ ಹೆಂಗಸು ಅನ್ನೋದು ಮರಿಬೇಡ ಅದು ಅಲ್ಲದೆ ವಿಜಯ್ಗೆ ಅವನ್ ತಂದೆ ಆಗ್ತಿರೋ ವಿಷಯ ತಿಳಿಸಿದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಇಲ್ಲಿ ನೋಡು ವಾಣಿ ಈ ನೆಪದಿಂದಲಾದ್ರೂ ನೀವಿಬ್ರು ಒಂದಾದ್ರೆ ನನಗೆಷ್ಟು ಸಂತೋಷ ಆಗುತ್ತೆ ಗೊತ್ತೇನೆ ಹಿ ಡಸನ್ ಡಿಸರ್ವ್ ಇಟ್ ನೀನ್ ಸಂತೋಷ ಪಡ್ತೀಯ ನಿರ್ಮಲ ಅವ್ರು ಪಡಲ್ವಲ್ಲ ನನ್ ಕಂಡ್ರೇನೆ ಅವ್ರಿಗಾಗಲ್ಲ ನಾಳೆ ಬೆಳಗಾದ್ರೆ ಇಬ್ರು ಬೇರೆ ಬೇರೆ ಆಗ್ತೀವಿ ಈಗ ಫೋನ್ ಮಾಡಿ ಏನ್ ಪ್ರಯೋಜನ ಹಣಕ್ಕೋಸ್ಕರ ಫೋನ್ ಮಾಡಿದೆ ಅನ್ಕೋತಾರೆ ಅವ್ರಿಗೆ ಹಣನೇ ಮುಖ್ಯ ವಾಣಿ ಸ್ವಾಭಿಮಾನ ಸ್ವಾಭಿಮಾನ ಅನ್ಕೊಂಡು ನಿನ್ ಬಂಗಾರದಂತ ಸಂಸಾರನೇ ಹಾಳು ಮಾಡ್ಕೊಳ್ತಾ ಇದೀಯಾ ನಿನ್ ಬುದ್ಧಿ ಹೇಳ್ತಾ ಇದೀನಿ ನೋಡು ನನ್ನ ಬುದ್ಧಿ ಇಲ್ಲ ಕಣೆ ಹಾಳಾಗಿ ಹೋಗು ಏನಾದ್ರೂ ಮಾಡ್ಕೋ ಈ ಜನ್ಮದಲ್ಲಿ
ಮಾತಾಡಲ್ಲ, ಸ್ವತಃ ಬುದ್ಧಿ ಇಲ್ಲ, ಹೇಳಿದ ಮಾತಂತೂ ಕೇಳಲ್ಲ. ಸ್ವಾಭಿಮಾನ ಅಂತೆ ಸ್ವಾಭಿಮಾನ.
ಮಾತಾಡಿ ಮಾತಾಡಿ. ಹಲೋ ಹಲೋ ಯಾರದು ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಾ ಇರೋದು? ನಾನು ರೀ ವಾಣಿ ಮಾತಾಡೋದು. ಓ ನೀನಾ? ಏನ್ ಫೋನ್ ಮಾಡಿದ ವಿಷಯ? ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ನನ್ ಕ್ಷಮಿಸ್ಬಿಡಿ. ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಏನದು? ನಾನು ನಿಮ್ ಮಗುಗೆ ತಾಯಿ ಆಗ್ತಿದ್ದೀನ್ರಿ. ನಿಜ ಹೇಳ್ತಿದ್ಯಾ? ನಿಮ್ ಹಾಗ ಸುಳ್ಳು ಹೇಳಿ ನನಗ ಅಭ್ಯಾಸ ಇಲ್ಲ ರೀ. ವಾಣಿ ವಾಣಿ ಬುದ್ಧಿ ಏನೋ ಕರಿಯ. ನನ್ನ ಹೆಂಡ್ರಿಗೆ ಜಾತ್ರೆ ನೋಡ್ಬೇಕು ಅಂತ ಶ್ಯಾನೆ ಬೈಕೆ ಆಗ್ತದ ಬುದ್ಧಿ. ಬೈಕೇನಾ? ಯಾಕೋ? ಹೌದು ಬುದ್ಧಿ, ಹೇಳಕ್ಕೆ ಹುಸಿ ನಾಚಿಕೆ ಆಯ್ತು ನನಗೆ. ನಾಚಿಕೆನಾ? ಯಾತಕ್ಕೋ? ಆಗ ಕಿಲೋ ಮತ್ತೆ ಬೋ ಕಷ್ಟಪಟ್ಟು ನನ್ನ ಹೆಂಡ್ರನ್ ಬೋಸರು ಮಾಡಿದ್ದೀನಿ. ಹೌದೇನೋ? ಹ್ಞೂ, ಅದಕ್ಕೆ ಹುಸಿ ಖರ್ಚಿಗೆ ದುಡ್ಡು ಬೇಕಾಗಿತ್ತು. ಎಷ್ಟು ಬೇಕು? ಒಂದು 200 ರೂಪಾಯಿ ಇದ್ರೆ ಸಾಕಾಗಿತ್ತು. 200 ರೂಪಾಯಿ ಆತಕ್ಕೋ? ಅವಳು ಏನಾದ್ರೂ ಇಷ್ಟಪಟ್ಟು ಕೇಳಿದ್ರೆ ತಕ್ಕೊಡೋದು ಬೇಡವಾ ಬುದ್ಧಿ. ಅದು ಅಲ್ಲದೆ ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ನನ್ನೇ ನೆಚ್ಕೊಂಡವಳೆ. ಅವಳ ಮನಸ್ಸನ್ನ ನೋಯಿಸಬಾರ್ದು ಬುದ್ಧಿ. ನಮ್ಮ ವಂಶದ ಕುಡಿನ ಹೊಟ್ಟೆಲಿ ಒತ್ಕೊಂಡಿರೋ ಇಂಥ ಹೊತ್ತಿನಾಗೆ ಅವಳು ಬೈಕಿ ತೀರಿಸಿದ್ರೆ ನನಗ್ತಾ ಇರೋ ಆ ಎಂಡು ಮುಖ ನೋಡಕ್ಕೆ ಏ ಸಂತೋಷ ಆಯ್ತದೆ. ಅದೆಲ್ಲ ನಿಮ್ಗೆ ಗೊತ್ತಾಗಿಲ್ಲ. ಕೊಡಿ ಬುದ್ಧಿ, ನನಗೆ ಟೇಮ್ ಆಯ್ತದೆ. ಕರಿಯ ಊರು ಹೋಗ್ತಿದೀಯಾ, ಶೇವ್ ಮಾಡ್ಕೊಂಡು ನೀಟಾಗಿ ಹೋಗು. ಅಯ್ಯೋ ಎಲ್ಲಾದ್ರೂ ಉಂಟಾ ಬುದ್ಧಿ, ಹೊಟ್ಟೆಲಿ ಒಂದು ಜೀವ ಮಡ್ಕೊಂಡು ನನ್ನ ಹೆಂಡ್ರು ಸಂಕಟ ಪಡ್ತಾ ಇದ್ರೆ ನಾನು ಗಡ್ಡ ಬೋಳಿಸ್ಕೊಂಡು ಅಲಂಕಾರದ ಗಣ್ಣ ಓಡಾಡಿದ್ರೆ ಯಾರು ಮಕ್ಕಳು ಹಾಕಿಲ್ವಾ? ಅಷ್ಟೆಲ್ಲ ಯಾರೊಬ್ರು ಒಪ್ಪಕ್ಕಿಲ್ಲ ಬುಡಿ, ನಮ್ಮ ವಾಡಿಕೆಲ್ಲೂ ಇಲ್ಲ ಬುಡಿ. ಅದು ಅಲ್ಲದೆ ನನ್ನ ಹೆಂಡ್ರು ಸುಖವಾಗಿ ಎರಿಗೆ ಆಗ್ಲಿ ಅಂತ ನಾನು ದೇವ್ರಿಗೆ ಅರಕ್ಕೆ ಹೊತ್ಕೊಂಡಿದ್ದೀನಿ. ಬರ್ತೀನಿ ಬುದ್ಧಿ ಬರ್ತೀನಿ. ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ನಮ್ಮ ವಂಶದ ಕುಡಿನ ಹೊಟ್ಟೆಲಿ ಒತ್ಕೊಂಡಿರೋ ಇಂಥ ಹೊತ್ತಿನಾಗೆ ಅವಳು ಬೈಕಿ ತೀರಿಸಿದ್ರೆ ನನಗ್ತಾ ಇರೋ ಆ ಎಂಡು ಮುಖ ನೋಡಕ್ಕೆ ಏ ಸಂತೋಷ ಆಯ್ತದೆ. ಅಯ್ಯೋ ಎಲ್ಲಾದ್ರೂ ಉಂಟಾ ಬುದ್ಧಿ, ಹೊಟ್ಟೆಲಿ ಒಂದು ಜೀವ ಮಡ್ಕೊಂಡು ನನ್ನ ಹೆಂಡ್ರು ಸಂಕಟ ಪಡ್ತಾ ಇದ್ರೆ ನಾನು ಗಡ್ಡ ಬೋಳಿಸ್ಕೊಂಡು ಅಲಂಕಾರದ ಗಣ್ಣ ಓಡಾಡಿದ್ರೆ ಯಾರು ಮಕ್ಕಳು ಹಾಕಿಲ್ವಾ? ಅಷ್ಟೆಲ್ಲ ಯಾರೊಬ್ರು ಒಪ್ಪಕ್ಕಿಲ್ಲ ಬುಡಿ. ಒಳ್ಳೇದಾಯ್ತು, ನಿನ್ನ ಹತ್ರನೇ ಮಾತಾಡೋದಕ್ಕೆ ಬಂದೆ. ಅದನ್ನ ಕೋರ್ಟ್ನಲ್ಲಿ ಮಾತಾಡಿ. ಅದು ಕೋರ್ಟ್ನಲ್ಲಿ ಮಾತಾಡೋ ವಿಷಯ ಅಲ್ಲ, ಗಂಡ ಹೆಂಡತಿರ್ ಮಾತಾಡೋ ವಿಷಯ. ನಾವಿಬ್ರು ಇನ್ನು ಗಂಡ ಹೆಂಡತಿರು ಅನ್ನೋದನ್ನ ಮರಿಬೇಡ. ಇವತ್ ತೀರ್ಮಾನ ಆಗುತ್ತಲ್ಲ ಅದು. ಸರಿ ಸರಿ, ನಿನ್ನ ಹತ್ರ ನನಗೇನು ಮಾತು? ತಗೋಯ್ಯ ಹಣನ, ನಿನ್ನ ಆರೋಗ್ಯ ಸರಿಯಾಗಿ ನೋಡ್ಕೊ. ನಿನ್ಗೇನಾದ್ರೂ ಬೈಕ್ ಇದ್ರೆ ತೀರಿಸ್ಕೊ. ನನ್ನ ಆರೋಗ್ಯ ನೋಡ್ಕೊಳ್ಳೋದು ನನಗೆ, ನನ್ನ ಬೈಕ್ ತೀರಿಸ್ಕೊಳ್ಳೋದು ನನಗೆ ಗೊತ್ತಿದೆ. ಹಾಗೆ ಕೆಲಸ ಸೇರ್ಕೊಂಡು ನನ್ನ ಮಗು ನನ್ನ ಜೀವನನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನನಗಿದೆ. ನಿಮ್ ಹಣ ನನಗೆ ಬೇಕಾಗಿಲ್ಲ. ಈ ಹಣದ ಅಹಂಕಾರದಿಂದ ತಾನೇ ನೀವು ನನ್ನ ನಿರ್ಲಕ್ಷ್ಯ ಮಾಡಿದ್ರು. ನೀವಳ ಅನಾಥಳು ದಿಕ್ಕಿಲ್ದವಳು, ಇವಳಿಗೇನ್ ಕೇರ್ ಮಾಡೋದಂತಿದ್ರಲ್ಲ. ನಾನೇ ಹಾಗೆ ಹೇಳಿದೆ, ನೀನ್ ತಾನೇ ನಾನು ಅವಿದ್ಯಾವಂತ ಅಂತ ಪದೇ ಪದೇ ನನ್ನ ಅವಮಾನ ಮಾಡ್ತಿದ್ದೆ. ಸುಳ್ಳು ಹೇಳ್ಬೇಡಿ, ನಾನು ಯಾವತ್ತೂ ನಿಮ್ಮನ್ನು ಅವಮಾನ ಮಾಡಿಲ್ಲ. ಸರಿ ಮತ್ತೆ ಕೋರ್ಟ್ಗೆ ಹೋಗೋಣ ಜಡ್ಜ್ಮೆಂಟ್ ಕೇಳೋಕೆ.
ನಾನು ಬಸ್ನಲ್ಲಿ ಹೋಗ್ತೀನಿ. ಮೊದ್ದೇ ಬಸ್ರಿ ಹೆಂಗ್ಸು, ಬಸ್ಗೆ ಗಂಟೆಗಟ್ಟಲೆ ಬಿಸಿಲಲ್ಲಿ ನಿಂತ್ಕೊಂಡು ತಲೆ ತಿರುಗಿ ಬೀಳು, ಏನಾರ ಹೆಚ್ಚು ಕಮ್ಮಿ ಆಗ್ಲಿ. ನನಗೇನಾದ್ರೆ ನಿಮಗೇನು? ನಿನ್ನ ಯೋಚನೆ ಅಲ್ಲ, ನಿನ್ನ ಹೊಟ್ಟೆನಲ್ಲಿರೋ ನನ್ನ ಮಗು ಯೋಚನೆ. ಹಾಗಂದ್ರೆ ನಾಳೆ ಕೋರ್ಟ್ನಲ್ಲಿ ಕೇಳಬೇಕು ಮಗುನ ನನ್ನ ವಶಕ್ಕೆ ಕೊಡಿಸ್ಕೊಡಿ ಅಂತ. ಕೂಸ್ ಹುಟ್ಟೋಕ್ ಮುಂಚೆ ಕುಲಾವಿ ಹೊಲಿಸಿದ್ರು ಅನ್ನೋ ಹಾಗೆ ಮಗುನೇ ಹುಟ್ಟಲಿಲ್ಲ, ಆಗ್ಲೇ ಇಷ್ಟೊಂದು ಅಧಿಕಾರನ? ಈಗಲೇ ಇಷ್ಟು ಬೇಜವಾಬ್ದಾರಿ ಆಗಿರೋಳು, ನಾಳೆ ನನ್ನ ಮಗುನ್ ಚೆನ್ನಾಗಿ ನೋಡ್ಕೋತಿ ಅಂತ ಗ್ಯಾರಂಟಿ ಏನು? ಏನಂದ್ರಿ, ಯಾಕೆ ನನ್ನ ಪ್ರೀತಿ ಮದುವೆ ಮಾಡ್ಕೊಂಡ್ರಿ? ಈ ರೀತಿ ಚಿತ್ರ ಹಿಂಸೆ ಕೊಡಕ? ವಾಣಿ, ಈಗತ್ರ ಏನು ಪ್ರಯೋಜನ ಇಲ್ಲ, ನಮ್ ಸಂಸಾರ ಜೀವನ ಎಲ್ಲ ಮುಗೀತು. ಆ ಮಗು ಭವಿಷ್ಯ ಆದ್ರೂ ಚೆನ್ನಾಗಿರ್ಬೇಕು. ನಿನ್ ಹತ್ರನೂ ಬೇಡ, ನನ್ನ ಹತ್ರನೂ ಬೇಡ, ಒಂದ್ ಒಳ್ಳೆ ಕಾನ್ವೆಂಟ್ ಅಲ್ಲಿ ಸೇರಿಸ್ಬಿಡೋಣ. ನಿನ್ ವಿದ್ಯೆ, ನನ್ನ ಹಣ ಎರಡು ಅದಕ್ಕೆ ಸೇರ್ಲಿ. ಕೊನೆ ದಿವಸ ಗಂಡ ಹೆಂಡ್ತೀರ ಕೊಟ್ಕೋಬೋಣ, ಬರ್ತೀಯಾ? ನಾನ್ ನಿಮ್ ಜೊತೆ ಬರಲ್ಲ. ನಿನ್ನಿಷ್ಟ. ಸ್ವಲ್ಪ ಇರಿ, ನಿಮ್ ಕೋಟಿನ ಬಟನ್ ಕಿತ್ ಹೋಗಿದೆ, ಹಾಕ್ಕೊಡ್ತೀನಿ. ಗೊತ್ತು, ಕರೆದ್ರೆ ನಾನು ಜೊತೆಲಿ ಬರ್ತಿರ್ಲಿಲ್ವಾ? ದೇವಸ್ಥಾನಕ್ಕೆ ಬಂದಿದ್ದಾಳೆ, ಗಡ್ಡ ಬಿಟ್ಕೊಂಡು ಇಷ್ಟು ಸ್ವರ್ಗ ಹೋಗಿದ್ದಾರೆ.
ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ. ನೀನು ಒಪ್ಪಲೇ ಅಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ವಾಣಿ. ಹೋಟೆಲ್ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಅಯ್ಯೋ ವಿಜಯ್, ಅಗ್ನಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದು ಕೈ ಹಿಡಿದ ನಿಮ್ ಬಂಧನ, ಕಾನೂನು, ಡೈವರ್ಸ್ನ ಒಂದು ಪದದಿಂದ ನಿಮ್ಮನ್ನ ಬೇರ್ಪಡಿಸಕ್ ಸಾಧ್ಯನೇ ಇಲ್ಲ. ಬೆಳಿಗ್ಗೆ ನಿಮ್ ಕೇಸ್ನ ಜಡ್ಜ್ಮೆಂಟ್ ಕೊಡೋಕ್ ಮುಂಚೆನೆ ನಾವ್ ವಾಪಸ್ ತಗೊಂಡ್ವಿ.